ಮತ್ತರವರು ನನ್ನ ಶ್ರೀಮತಿ ಪ್ರಮಿಳಾ ಜೋಶಿ ಬಗ್ಗೆ ಹೆಚ್ಚಿಗೆ ಹೇಳದ ಅವಶ್ಯಕತೆ ಇಲ್ಲ. ಇಲ್ಲ, ಅವ್ರು ನೋಡ್ಕೊಂಡು ಓದ್ಬೇಕಾದ ಅವಶ್ಯಕತೆ. ದಿನಾನು ಅವ್ರು ನಂಗೆ ಓದಿಸ್ತಾ ಇರ್ತಾರೆ, ಅವ್ರು ನೋಡ್ಕೊಂಡು ಹೇಳ್ಬೋದಲ್ವಾ. ಪ್ರಮಿಳಾ ಜೋಶಿ ಅವರು ನನಗಿನ್ನ ಚಿತ್ರರಂಗದಲ್ಲಿ ಸೀನಿಯರ್. ಅವರ ನಾನು ಚಿತ್ರರಂಗಕ್ಕೆ ಬರೋಕ್ಕೆ ಮೊದಲನೇ ಅವರು ಒಂದು ರೀತಿ ಅವರು ಚಿತ್ರರಂಗ ಪ್ರವೇಶಿಸಿದ್ರು. ಅವರ ಮೊದಲನೇ ಚಿತ್ರ ನಾನು ನೋಡಿದಾಗೆ ಸಿದ್ದಿಂಗಯ್ಯ ಅವರು ಮಾಡಿದಂಥ ತೀರ್ಮಾನ ಕಾಣುತ್ತೆ, ಹರಕೆ ಹರಕೆ. ಅವರ ಮೊದಲನೇ ಚಿತ್ರಕ್ಕೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಮತ್ತೆ ಅವರು ಸುಮಾರು 300 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾವಿಬ್ಬರೂ ಸೇರಿ ಮೊದಲು ಭೇಟಿ ಆಗಿದ್ದು ನಾಟಕದ ಮೂಲಕ. ನಾಟಕದಲ್ಲಿ ಮಾಡ್ತಾ, ಕಂಪನಿ ನಾಟಕದಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ಮದುವೆ ಆಯಿತು, ಮಗಳು ಹುಟ್ಟಿದ್ದಾಳೆ, ತಪ್ಪುದಾಳೆ ಅಲ್ಲೇ ಹೇಳ್ತೀನಿ. ಮೇಘನಾಗಿದ್ದಾಳೆ ಈಗ. ನಾವು ನಮ್ಮದು ಕೂಡ 40 ವರ್ಷದ ಒಂದು ದಾಂಪತ್ಯ ಜೀವನ ಆಗಿದೆ. ಅವ್ರು ಹೇಳಿದ್ರು ನಾಟಕದಲ್ಲಲ್ಲ ಸಿನಿಮಾದೇ ಫಸ್ಟು ಅಂತ. ಹೌದು, ಯಾಕೆಂದರೆ ತಪ್ಪಿದ ತಾಳ ಪರಿಚಯ ಆಯಿತು, ಆಮೇಲೆ ಬಂಗಾರದ ಜಿಂಕೆ, ಬ್ಯಾಂಕರ್ ಮಾರ್ಗ, ಮೂರು ಚಿತ್ರಗಳಲ್ಲಿ ಮಾಡಿದ್ವಿ. ಒಂದು ವಿಶೇಷ ಏನಪ್ಪ ಅಂದರೆ ಅವರು ನನ್ನನ್ನು ನಟಿಸ್ಕೊಂಡು ಬರ್ತಾಯಿದ್ರು ಮೊದಲು ಅದರಲ್ಲಿ ತಪ್ಪಿದ ತಾಳದಲ್ಲಿ. ಎರಡನೇ ಚಿತ್ರದಲ್ಲಿ ನಾನು ಅವ್ರ ಹಿಂದೆ ಹೋದೆ ಫೀಚರ್ ಬಂಗಾರದ ಜಿಂಕೆಯಲ್ಲಿ. ಮೂರನೇ ಚಿತ್ರ ನಾಗಾಭರಣದ, ಅದರಲ್ಲಿ ನಾನೊಂದು ಪ್ರೊಡಕ್ಷನ್ ಬಾಯ್ ಆಗಿ ಬಂದು ಕೆಲಸಕ್ಕೆ ಸಿನಿಮಾಗೆ ಸೇರಿಕೊಂಡು ಅವರು ದೊಡ್ಡ ನಟಿಯಾಗಿರ್ತಾರೆ, ಅವ್ರಿಗೆ ಅಸಿಸ್ಟೆಂಟಾಗಿ ಕಾಲು ಪಾಲಿಶ್ ಮಾಡೋ ಕೆಲಸ ಮಾಡಿದ್ದೀನಿ. ಸೊ ಇದೆಲ್ಲ ಯಾಕೆ ಹಿಂದೆ, ಎಲ್ಲವೂ ನಮ್ಮ ಸಂಸಾರ. ಸುಖ ಸಂಸಾರಕ್ಕೆ 12 ಸೂತ್ರಗಳು. ಸೊ ಈ ಒಂದು ಟೀಮ್ ಇಲ್ಲಿ ಸೇರಿದೆ. This is the Quiz Master.